ಸಾಲ ಬೇಗ ತೀರಿಸ್ಕೊಳ್ಳಿ, ಆರಾಮಾಗಿರಿ ಅಂತ ಹೇಳ್ತೀನಿ ನಾನು. ಸೊ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ನಾವು ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ಎಲೆಕ್ಟ್ರಿಕ್ ಆಟೋ ಓಡಿಸೋರು ಓನರ್ ಹತ್ರ ಭೇಟಿ ಆಗ್ತೀವಿ. ಲೆಟ್ಸ್ ಡಿಸ್ಕಸ್. ಸೊ ನಮಸ್ತೆ ಸರ್. ನಮಸ್ತೆ. ನಮ್ ಬ್ಲಾಗ್ ಬಂದಿದ್ದಕ್ಕೆ ನಿಮ್ ಇಂಟ್ರೊಡಕ್ಷನ್ ಹೇಳ್ಬಿಡಿ ಸರ್. ನಿಮ್ ಹೆಸರು? ನನ್ನ ಹೆಸರು ಬಾಲು ಅಂತ. ಬಾಲು ಅಂತ. ಓಕೆ ಸರ್, ಎಷ್ಟು ದಿವಸ ಆಯ್ತು ಸರ್ ಗಾಡಿ ತಗೊಂಡು? ಗಾಡಿ ತಗೊಂಡು 1 month ಆಯ್ತು. ನಾವು 1 month ಆಯ್ತು. ಎಷ್ಟು ಕಿಲೋಮೀಟರ್ ಓಡಿಸಿದೀರಾ ಸರ್? 2,500 ಕಿಲೋಮೀಟರ್ ಓಡಿಸಿದೀವಿ. 2,500 ಕಿಲೋಮೀಟರ್ ಓಡಿಸಿದ್ದಾರೆ ಒಂದೇ ತಿಂಗಳಲ್ಲಿ. 2,500 ಕಿಲೋಮೀಟರ್ ಓಡಿಸಿದ್ದಾರೆ ಸರ್. ಪ್ಲಸ್ ಎಷ್ಟು ನಿಮ್ಗೆ ಹೆಂಗ್ ಬರ್ತಾ ಇದೆ ಸರ್ ಗಾಡಿ? ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ಗಾಡಿ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಮೊದಲು ನೀವು ಸಿ ಎನ್ ಜಿ ಗಾಡಿ ಓಡಿಸ್ತಾ ಇದ್ರಿ? ಸಿ ಎನ್ ಜಿ ಗಾಡಿ ಓಡಿಸ್ತಾ ಇದ್ವಿ. ಸಿ ಎನ್ ಜಿ ಅಂದ್ರೆ ಎಲ್ ಪಿ ಜಿ ಓಡಿಸ್ತಾ ಇದ್ವಿ. ಓಕೆ, ಎಲ್ ಪಿ ಜಿ ಗಾಡಿ ಓಡಿಸ್ತಾ ಇದ್ದ ಇವಾಗ ಇದಕ್ಕೆ ಹೊಸ ಗಾಡಿ. ನೀವು ತಗೊಳ್ಳುವಾಗ, ಗಾಡಿ ತಗೊಳ್ಳುವಾಗ ಮತ್ತೆ ಓಡಿಸುವಾಗ ನಿಮ್ ತಿಂಗಳಿಗೆ ಬೇಡ ಸರ್, ಒಂದ್ ಕೆ ಜಿ ಹಾಕ್ಸ್ತಾ ಇದ್ರಲ್ಲ, ಒಂದ್ ಕೆ ಜಿ ಎಷ್ಟು ಬರ್ತಾ ಇತ್ತು ಸರ್? ಅದೇ ನಾವು ಎಲ್ ಪಿ ಜಿ ಹಾಕ್ತಾ ಇದ್ದಾಗ ಲೀಟರ್ ಲೆಕ್ಕ ಅದು. ಓಕೆ, ಅವತ್ ಬಂದ್ಬಿಟ್ಟು ನಾವು ಒಂದ್ ತಿಂಗಳಿಗೆಲ್ಲ ಒಂದು 10,000 to 12,000 ಹಾಕ್ತಾ ಇದ್ವಿ ನಾವು, ಖರ್ಚು ಮಾಡ್ತಾ ಇದ್ವಿ. 10,000 to 12,000 ಖರ್ಚು ಮಾಡ್ತಾ ಇದ್ವಿ. ಸೊ ಆತರ ಲೆಕ್ಕ ನೋಡಿದ್ರೆ ನಿಮ್ಗೆ 500 rupees ಅಟ್ ಲೀಸ್ಟ್ ಖರ್ಚು ಬರ್ತಾ ಇತ್ತು ಒಂದ್ ದಿವಸಕ್ಕೆ. ಒಂದ್ ದಿವಸಕ್ಕೆ ಅದ 500 ಅಂತಲ್ಲ, ಒಂದು 400 rupees. 400 to 500 rupees ಬರ್ತಾ ಇತ್ತು ಸರ್. ಹಾಗೆ ಲೆಕ್ಕ ತಗೊಂಡ್ರೆ ನೀವು ಬಾಡಿಗೆ ಎಷ್ಟು ಬರ್ತಾ ಇತ್ತು ಸರ್? 400 to 500 ಖಾಲಿ ಓಡಿಸೋದು ಮತ್ತೆ ಇದೆಲ್ಲ ಮಾಡಿ ಬಿಟ್ಟು ನಾವು ಒಂದ್ 1,000 rupees ತಗೊಂಡ್ ಹೋದ್ರೆ ನಾವು ಎಲ್ಲ ಇದ್ ಮಾಡಕ್ ಶುರು ಆಗುತ್ತೆ. 1,000 rupees ಸಂಪಾದನೆ ಮಾಡ್ಬೇಕಂದ್ರೆ ನಾವು ಅಷ್ಟು ಓಡಿಸ್ಲೇಬೇಕು. ಓಕೆ ಸರ್, ಹೇಳ್ತಿದ್ದಾರೆ 1,000 rupees ಸಂಪಾದನೆ ಮಾಡಕ್ಕೆ 400 to 500 rupees ಖರ್ಚು ಮಾಡ್ಬೇಕು ಅಂತ. ಖರ್ಚು ಮಾಡ್ಬೇಕು ಆಗ ಲೆಕ್ಕ ತಗೊಳಕ್ ಹೋದ್ರೆ 500 rupees ಸಿಗದ ಸರ್? ಬರ್ತೀವಿ 500, 600 ಹಿಂಗ್ ಸಿಗತ್ತೆ ಹೆಚ್ಚು ಕಮ್ಮಿ ಅದು. ಓಕೆ, ಸೊ ಇವಾಗ ನಾವು ಎ-ಸಿಟಿ ಗಾಡಿ ಬಗ್ಗೆ ಪ್ಲಸ್ ಮ್ಯಾಕ್ಸ್ ಗಾಡಿ ನಾವು ನೋಡ್ತಾ ಇರೋದು. ಆ ಗಾಡಿ ನೀವು ಈ ಗಾಡಿ ಓಡಿಸೋದ್ರಲ್ಲಿ ಆ ಗಾಡಿ ಓಡಿಸೋದ್ರಲ್ಲಿ ಡಿಫ್ರೆನ್ಸ್ ಹೇಳ್ಬಿಡಿ ಸರ್. ನಮ್ಗೆ ನಾಯ್ಸ್ ಏನಿಲ್ಲ, ನಾಯ್ಸ್ ಏನಿಲ್ಲ, ಅದೇನಿಲ್ಲ, ಸೈಲೆಂಟ್ ಆಗಿದೆ, ಕ್ಲಚ್ ಇಲ್ಲ, ಸ್ಮೂತ್ ಆಗಿದೆ. ನಮ್ಗೂ ಸ್ವಲ್ಪ ಟ್ರಾಫಿಕ್ ಟೆನ್ಷನ್ ಕಮ್ಮಿ, ಟ್ರಾಫಿಕ್ ಟೆನ್ಷನ್ ಕಡಿಮೆ ಆಯ್ತು, ಕ್ಲಚ್ ಹಿಡಿ ಅದು ಇದು ಅನ್ಕೊಂಡು ಸ್ವಲ್ಪ ಅದೆಲ್ಲ ಕಮ್ಮಿ ಆಗಿದೆ. ಪ್ಯಾಸೆಂಜರ್ಸ್ ದಿಂದ ಏನಾದ್ರು ಹೇಳಿದ್ರೆ ಎಲ್ಲ ಬಂದವರೆಲ್ಲ ಲೈಕ್ ಮಾಡಿದಾರೆ, ಎಲ್ಲಾರು ತುಂಬಾ ಚೆನ್ನಾಗಿದೆ, ಸೈಲೆಂಟ್ ಆಗಿದೆ ಗಾಡಿ. ಓಕೆ ಸರ್, ಪೊಲ್ಯೂಷನ್ ಇಲ್ಲ ತಾನೇ ಈ ಗಾಡಿ? ಓಕೆ, ಸೊ ಮೇನ್ ಪಾಯಿಂಟ್ ಬರೋಣ. ಇವ್ರು ಹೇಳ್ತಾ ಇರೋದು ಬಂದು ಪರ್ ಡೇ ಬಿಟ್ಬಿಡಿ ಸರ್, ಒಂದ್ ಚಾರ್ಜ್ ಮಾಡಕ್ಕೆ ನಿಮ್ಗೆ ಎಷ್ಟು ರೂಪಾಯಿ ಖರ್ಚಾಯ್ತು ಸರ್ ಈ ಗಾಡಿ? ನಾವು ಇವಾಗ ಕರೆಂಟ್ ಬಿಲ್ ಚೆಕ್ ಮಾಡಿದ್ರಲ್ಲೇ ನಮ್ಗೆ ಒಂದು 80 to 90 rupees ಒಂದ್ ದಿವಸಕ್ಕೆ ಲೆಕ್ಕ ಬಂದಿದೆ. 80 to 90 rupees ಪ್ರತಿದಿನ ಅಷ್ಟೇ ಖರ್ಚು ಮಾಡ್ತಾ ಇರೋದು ಇವರು. ಮತ್ತೆ ಅದು ಹೌಸ್ ಚಾರ್ಜಿಂಗ್ ಇಂದ, ಅಂದ್ರೆ ಮನೆ ಚಾರ್ಜಿಂಗ್ ಮಾಡಿದ್ರೆ 80 to 90 rupees ಮಾಡಿದ್ರೆ ಕಮ್ಮಿ ಆಗತ್ತೆ ಅಂತ ಇದಾರೆ. ನಾವು ಇನ್ನೊಂದ್ಸಾರಿ ಡಿಕ್ಲೇರ್ ಮಾಡ್ತಾ ಇದಾರೆ, ಕೆಬಿ ಆಫೀಸ್ ಅಂದ್ರೆ ಬೆಸ್ಕಾಮ್ ಆಫೀಸ್ ಗಳಲ್ಲೆಲ್ಲ ಚಾರ್ಜ್ ಮಾಡಿದ್ರೆ ಅರ್ಧಕ್ಕರ್ಧ ಬರುತ್ತೆ, ಅರ್ಧ ಅಂದ್ರೆ ಅದು ಒಂದು 50 to 60 rupees ಬರುತ್ತೆ. ಸೊ ಆತರ ಲೆಕ್ಕ ನೋಡಕ್ ಹೋದ್ರೆ ಏನಾದ್ರೂ ಲೈನ್ ಫೆಸಿಲಿಟಿ ಇದೆಯಾ ಅಂದ್ರೆ ತುಂಬಾ ರಶ್ ಇರತ್ತ ಅಲ್ಲಿ ಹೇಗೆ ಸರ್? ಇಲ್ಲ, ಕೆಲವು ಕಡೆ ಖಾಲಿ ಇದೆ, ಕೆಲವು ಕಡೆ ರಶ್ ಇರುತ್ತೆ. ಮಧ್ಯಾಹ್ನ ಟೈಮ್ ಅದಕ್ಕಂತ ಒಂದು 3 hours ತಗೊಂಡು ನಿಲ್ಸ್ಬೇಕು, ಅದೊಂದು ಪ್ರಾಬ್ಲಮ್ ಇದೆ ಅಷ್ಟೇ. ನೋಡಕ್ ಹೋದ್ರೆ 50% ನೀವು ಸೇವ್ ಮಾಡಬಹುದು, ಅಂದ್ರೆ 80 to 100 rupees ಆಗೋದು ನಿಮ್ಗೆ 40 to 50 rupees ಅಲ್ಲೇ ಫುಲ್ ಚಾರ್ಜ್ ಆಗ್ಬಿಡುತ್ತೆ. ಸೊ ಆತರ ನೋಡಕ್ ಹೋದ್ರೆ 40 to 50 rupees ಚಾರ್ಜ್. ಮೇನ್ ಪಾಯಿಂಟ್ ಬರೋಣ, ಎಷ್ಟು ಕಿಲೋಮೀಟರ್ ಓಡುತ್ತೆ ಸರ್ ಒಂದ್ ಚಾರ್ಜ್ ಮಾಡಿದ್ರೆ ಗಾಡಿ? ಒಂದ್ ಚಾರ್ಜ್ ಇವ್ರು 140 ಅಂತ ನಮ್ಗೆ ಡಿಕ್ಲೇರ್ ಮಾಡಿರೋದು. 140 kilometers. ನಾನು 120 ವರೆಗೂ ಹೋಗಿದ್ದೀನಿ, ಆಮೇಲೆ 120 ವರೆಗೂ ಮಾಡಿದೀನಿ, ಆಮೇಲೆ ಸ್ವಲ್ಪ ರಿಸರ್ವ್ ಲೈಟ್ ಬರ್ತದೆ. ಓಕೆ, ಇನ್ನೊಂದು 30 kilometers ಓಡತ್ತೆ ಅಂತ ಹೇಳಿದಾರೆ. ಓಕೆ, ನಾವು ಹಾಸ್ಟೆಲ್ಲೇ ಹೋಗಿ ಚಾರ್ಜ್ ಹಾಕೊಂಡಿದ್ದೀನಿ ನಾನು. 100 to 120 ವರೆಗೂ ನಾನು ರೆಗ್ಯುಲರ್ ಓಡಿಸ್ತೀನಿ ಅಷ್ಟೇ. 100 to 120 ವರೆಗೂ ರೆಗ್ಯುಲರ್ ಓಡಿಸ್ತೀನಿ. ಡೈಲಿ ರೇಂಜ್ ಏನು ಸರ್, ಎಷ್ಟು ಕಿಲೋಮೀಟರ್ ಆಕ್ಚುಲ್ ಆಗಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಡೈಲಿ? ಇದ್ರ ಮೇಲೆ ಟ್ರಾಫಿಕ್ ಹೆಂಗಿರುತ್ತೋ, ಲಾಂಗ್ ಹೆಂಗ್ ಬಾಡಿಗೆ ಸಿಗತ್ತೋ ಏನ್ ಸಿಗತ್ತೆ, ಒಟ್ಟಿನಲ್ಲಿ 100 to 150 rupees ನಾನು ರೇಂಜ್ ಇಟ್ಕೊಂಡಿರ್ತೀನಿ. ಒಂದ್ ದಿವಸಕ್ಕೆ ಒಂದೊಂದ್ ದಿವಸ ಜಾಸ್ತಿ ಒಂದ್ ಹೋಗುತ್ತೆ. ಓಕೆ ಸರ್, ಅಕಸ್ಮಾತ್ ನೀವು 100 to 120 kilometers ಕಂಪ್ಲೀಟ್ ಮಾಡಿ ನಿಮ್ಮಿಂದ ಏನಾದ್ರು ಅಡಚಣೆ ಬಂದಿದ್ಯಾ ಸರ್ ಗಾಡಿ ನಿಂತೋಗಿರೋದು? ಒಂದ್ ತಿಂಗಳವರೆಗೂ ಏನು ನಮ್ಗೆ ಏನ್ ಪ್ರಾಬ್ಲಮ್ ಬಂದಿಲ್ಲ. ಇವತ್ ನಂಬರ್ ಪ್ಲೇಟ್ ಕೊಡ್ತೀನಿ ಅಂದ್ರೆ ನಂಬರ್ ಪ್ಲೇಟ್ ತಗೊಳಕ್ ಬಂದಿದ್ದೆ. ಯಾಕಂದ್ರೆ ನಮ್ ವ್ಯೂವರ್ಸ್ ನಮ್ ಅಂಟಂದಿರೋ ಎಲ್ಲಾರು ನೋಡ್ತಾ ಇರ್ತಾರೆ ಈಗ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀವಿ, ಧೈರ್ಯ ಮಾಡಿ ತಗೋಬೇಕಷ್ಟೇ. ಯಾಕಂದ್ರೆ ಡ್ರೈವರ್ ಗಳು ಸ್ವಲ್ಪ ಎದುರದ್ ಜಾಸ್ತಿ, ಲಾಂಗ್ ಅಂತಾರೆ. ನಾವ್ ಈಗ ಸಿಟಿಯಲ್ಲಿ ಏನ್ ನಾವು ಮಾಮೂಲಿ ಸುತ್ಕೊಂಡ್ ಬರ್ತೀವಿ, ಅದ ಅಷ್ಟೇ 100 to 150 kilometers ಇರುತ್ತೆ. ಮಧ್ಯಾಹ್ನ ಟೈಮ್ ಸಿಗತ್ತಲ್ಲ, ಆ 1 hour 2 hour ಟೈಮ್ ಸಿಕ್ಕಾಗ ಚಾರ್ಜ್ ಹಾಕೋದ್ರಲ್ಲೂ ಚಾರ್ಜ್ ಹಾಕೋಬಿಡ್ತೀವಿ. ಅವಾಗ ಏನಾಗುತ್ತೆ ನಮ್ಗೆ ಅದು ಕಿಲೋಮೀಟರ್ ರೈಸ್ ಆಗತ್ತೆ. ಓಕೆ, ಧೈರ್ಯವಾಗಿ ಹೋಗ್ಬೋದು ಸರ್. ಇನ್ನೊಂದ್ ಪಾಯಿಂಟ್ ವೀಕ್ಷಕರಿಗೆಲ್ಲ ಮೆನ್ಷನ್ ಮಾಡ್ಬಿಡಿ, ಎಷ್ಟ್ ಅವರ್ ಚಾರ್ಜ್ ಮಾಡ್ತೀರಾ ಸರ್ ಫುಲ್ ಚಾರ್ಜ್ ಆಗಕ್ಕೆ? ಫುಲ್ ಅಂದ್ರೆ ನಾ ರಿಸರ್ವ್ ಬಂದ್ ಚಾರ್ಜ್ ಮಾಡಿದಾಗ 3 to 3.5 hours ಫುಲ್ ಆಗೋಯ್ತದ ನನಗೆ. ಓಕೆ, ಒಂದ್ ಪಾಯಿಂಟ್ ಇರುತ್ತೆ.
ಒಂದು ಪಾಯಿಂಟ್ ಇರೋವಾಗ ಮಾಡಿದ್ರೆ ಇವ್ರ ಕಂಪನಿ ಅಂದ್ರೆ ಫುಲ್ ಜೀರೋ ಆದಾಗ ಮಾಡಿದ್ರೆ ಮೂರು ಮುಕ್ಕಾಲು ಅವರು ಹೇಳಿರೋದು ಮೂರು ಮುಕ್ಕಾಲು ಅವರು ನಮ್ಗೆ ಅರ್ಧ ಅವರ್ ಮುಂಚೆನೆ ಆಗತ್ತೆ ಅಂದ್ರೆ ಒಂದು ಪಾಯಿಂಟ್ ಇರತ್ತಲ್ಲ ಮನೇಲಿ ಸ್ವಲ್ಪ ಸ್ಲೋ ಅಂತ ಇ ಬಿ ಆಫೀಸ್ ಅಲ್ಲಿ ನೋಡ್ಬೇಕು ಪ್ರೈವೇಟ್ ಅಲ್ಲ ಇ ಬಿ ಆಫೀಸ್ ಅಲ್ಲಿ ಒಂದ್ಸತಿ ಕೆ ಬಿ ಆಫೀಸ್ ಅಲ್ಲಿ ಏನಾದ್ರೂ ಚಾರ್ಜ್ ಮಾಡಿದೀರಾ ನೀವು ಇಲ್ಲ ನಾನು ಮಾಡಿಲ್ಲ ನಾನು ಚೆನ್ನಾಗಿರತ್ತೆ ಅಂತ ಜಾಸ್ತಿ ಕಿಲೋಮೀಟರ್ ಓಡಿಸಬಹುದು ಅಂತ. ಸೊ ವೀಕ್ಷಕರೇ, ನಾವು ಇಷ್ಟೆಲ್ಲ ಮಾತಾಡ್ತಿದ್ವಿ ಮೇನ್ಲಿ ಗಾಡಿ ಓಡಿಸ್ತೇ ನೋಡ್ಸ್ಬಿಡೋಣ ಬನ್ನಿ ಹೇಗೆ ಅಂತ. ಸೊ ಕಮ್ ಆನ್ ಲೆಟ್ಸ್ ಗೋ. ಸೊ ಬನ್ನಿ ಸರ್. ಸೊ ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಸರ್, ಇದೆಲ್ಲ ಇನ್ಕ್ಲೂಡಿಂಗ್ ಆಫ್ ದಿ ಆನ್ ರೋಡ್ ಪ್ರೈಸ್ ಕೊಟ್ರಾ? ಇಲ್ಲ ಇಲ್ಲ, ಇಂಕ್ಲೂಡ್ ಡೋರ್ ಇದೆಲ್ಲ ಎಲ್ಲ ಎಲ್ಲ ಕೊಟ್ರಾ? ನಾನು ಏನು ಮಾಡಿಲ್ಲ, ಹಂಗೆ ಇರೋದು ಹೆಂಗ ಬಂದ್ರೆ ಹಂಗೆ ಇದೆ, ಇನ್ನು ಏನು ಮಾಡಿಲ್ಲ. ಓಕೆ, ಈಗ ನನಗೆ ಮಾತ್ರ ಮೀಟರ್ ಹಾಕ್ಬಿಡಿ. ಮೀಟರ್ ಹಾಕಲ್ಲ ಸರಿ. ಓಕೆ, ಹೋಗಿ ಬಣ್ಣ ನಮ್ಮ ಬನ್ನಿ. ಸೊ ಬಾಲು ಅವರೇ ಹೇಳಿ ಸರ್. ಸೊ ಗಾಡಿ ಸ್ಟಾರ್ಟ್ ಆಗಿದೆ, ನಮ್ಗಂತೂ ಗೊತ್ತಾಗ್ತಿಲ್ಲ ಗಾಡಿ ಸ್ಟಾರ್ಟ್ ಆಗಿರೋದು. ಮೂವ್ ಮಾಡಿ ತೋರಿಸ್ಬಿಡಿ ಸರ್. ನೋಡಿ ಸರ್, ಸೂಪರ್ ಸರ್. ನಿಮ್ಗ್ ನೋಡಿ ಎಷ್ಟ್ ಜನ ತಗೊಂಡಿದಾರೆ ಸರ್ ಗಾಡಿ? ಇವಾಗ ಶೋರೂಮ್ ಮಾಡಿತ್ತು, ಜನ ಜಾಸ್ತಿನೇ ಇತ್ತು, ಎಲ್ಲ ಕೇಳ್ತಾ ಇದಾರೆ ರನ್ನಿಂಗ್ ಅಲ್ಲಿ, ಹೇಳ್ತಾ ಇದೀವಿ. ಓಕೆ, ಅವ್ರು ಹೋಗೋಣ ಬನ್ನಿ. ಸೊ ವೀಕ್ಷಕರೇ, ನಾನ್ ಈ ಗಾಡಿಯಲ್ಲಿ ಅಂದ್ರೆ ಇದ್ ಆಕ್ಚುಲಿ ಟೆಸ್ಟ್ ಡ್ರೈವ್ ಏನೋ ಅಲ್ಲ ಸರ್, ಗಾಡಿ ಓಡಿಸಿ ತೋರಿಸ್ತಾ ಇದಾರೆ. ಆಕ್ಚುಲ್ ಆಗಿ ಏನು ಸೌಂಡ್ ಇಲ್ಲ ಸರ್. ನಿಮ್ಗೆ ನೈಟ್ ಡ್ರೈವಿಂಗ್ ಅಲ್ಲಿ ಅಂದ್ರೆ ಸೌಂಡ್ ಬರಲ್ವಲ್ಲ ಸರ್ ಈ ಗಾಡಿಯಲ್ಲಿ? ಹೌದೌದು. ಅವಾಗ ಏನಾದ್ರೂ ತೊಂದ್ರೆ ಆಗತ್ತಾ? ಇಲ್ಲ ಇಲ್ಲ, ಸ್ವಲ್ಪ ನಾವು ಹುಷಾರಾಗಿ ಆರನ್ ಹೊಡ್ಕೊಂಡು ಓಡಿಸ್ಕೋಬೇಕು. ಸ್ವಲ್ಪ ಟೂ ವೀಲರ್ ಅಡ್ಡ ಬಂದ್ಬಿಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ನಾವು ಸ್ವಲ್ಪ ಹುಷಾರಾಗಿ ಆರನ್ ಮಾಡ್ಕೊಂಡು ಇದ್ ಮಾಡ್ಕೋಬಹುದು ನಾವು ಅಷ್ಟೇ. ಸರ್, ಇನ್ನೊಂದ್ ಪಾಯಿಂಟ್ ಕೇಳಬೇಕಾಗಿತ್ತು ವೀಕ್ಷಕರೇ ಎಲ್ಲರೂ, ನಾವು ಬೆಂಗಳೂರವರು, ಬೆಂಗಳೂರಲ್ಲೇ ಇರೋದು, ಬೆಂಗಳೂರಲ್ಲಿ ಇದೀವಿ. ಸೊ ನಮ್ ಬೆಂಗಳೂರಲ್ಲಿ ಮಳೆ ಜಾಸ್ತಿ. ಸೊ ಈ ಮಳೆ ಜಾಸ್ತಿ ಇರೋದ್ರಲ್ಲಿ ನಾವು ಚಾರ್ಜಿಂಗ್, ನಾವು ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ ನಾವು ಚಾರ್ಜಿಂಗ್ ಹಾಕ್ತಿವಲ್ವಾ ಸರ್, ಅದ್ರಲ್ಲಿ ಏನಾದ್ರೂ ನಾವು ಇವಾಗ ಪಾರ್ಕಿಂಗ್ ಮನೆಯಲ್ಲೇ ಸಿಗಲ್ಲ, ಎಲ್ಲಾ ಕಡೆ ಮನೆಯಲ್ಲೇ ಸಿಗಲ್ಲ, ಆಚೆ ಕಡೆ ಸಿಕ್ಕತ್ತೆ. ಸೊ ಅದ್ರಿಂದ ನೀವೇನಾದ್ರೂ ಹೇಳ್ಬೇಕಂತಿದ್ದೀರಾ ಮಳೆ ಬೀಳಬಾರ್ದು ಏನಾದ್ರು ಅಂತ? ಅವ್ರು ಹೇಳಿ ಒಳಗಡೆ ಸ್ಟ್ಯಾಂಡ್ ತರ ಕೊಟ್ಟಿದ್ದಾರೆ ಚಾರ್ಜಿಂಗ್, ಅಲ್ಲಿ ಇಕ್ಬಿಟ್ಟು ಅಲ್ಲಿಂದ ಟಾಪ್ ಸ್ವಲ್ಪ ಇದನ್ನ ರಿಮೂವ್ ಮಾಡಿ ಹಾಕಿ ಏನ್ ತೊಂದ್ರೆ ಇಲ್ಲ ಅಂತಾನೆ ಹೇಳಿದ್ದಾರೆ. ಓಕೆ, ಅದ್ ಹಾಕಿ ಡಿ ಸಿ ಒಳಗ್ ಹೋಗೋದ್ರಿಂದ ಏನ್ ತೊಂದ್ರೆ ಇಲ್ಲ. ಓಕೆ, ಕರೆಂಟ್ ಮೈನ್ ಎ ಸಿ ಇದೆಲ್ಲ ಒಳಗಿರತ್ತೆ ಪ್ಲಗ್ ಎಲ್ಲ. ಓಕೆ, ಡಿ ಸಿ ಕರೆಂಟ್ ಆಚೆ ಇದು ಬಾಡಿ ಒಳಗೆ ಇದರಿಂದ ಹೋಗತ್ತೆ ಅಂತ ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಮಳೆ ಕಾಲದಲ್ಲೂ ನಾವು ಚಾರ್ಜಿಂಗ್ ಆರಾಮಾಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀರಾ. ಸರ್, ಇನ್ನೊಂದ್ ಪಾಯಿಂಟ್, ಇವಾಗ ನೀವು ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ ಪಾರ್ಕಿಂಗ್ ಬಂದು ಮನೆಯಲ್ಲೇ ಇದೆಯಾ? ಇಲ್ಲ, ಆಚೆ ಮಾಡ್ತಾ ಇದೀವಿ, ಆಚೆ ಮಾಡ್ತಾ ಇದೀವಿ. ಎಲ್ಲಿದ್ದು ಸರ್ ಬೆಂಗಳೂರು ಸಿಟಿಯಲ್ಲಿ ಪಾರ್ಕಿಂಗ್ ಎಲ್ಲೂ ಸಿಗಲ್ಲ, ಮನೆಯಿಂದ ಆಚೆ ಮಾಡ್ತಾ ಇದೀವಿ. ಓಕೆ, ಮನೆಯಲ್ಲಿ ಆಚೆನೆ ಮಾಡ್ತಾ ಇದೀರಾ? ಆಚೆನೆ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಸೊ ನೀವು ತಗೊಂಡು ಒಂದೇ ತಿಂಗಳು ಅಂತ ಅಂತಿದ್ದೀರಾ ಈ ಗಾಡಿ ತಗೊಂಡು? ಒಂದೇ ತಿಂಗಳಲ್ಲಿ ಸರ್ 2000 ಕಿಲೋಮೀಟರ್ ವರೆಗೂ ಓಡಿಸಿದ್ದಾರೆ ಸರ್. ಮೇನ್ಲಿ ಚಾರ್ಜಿಂಗ್ ಕಾಸ್ಟ್ ನೀವು ಹೇಳಿದ್ರೆ ಸರ್ 80 ರುಪೀಸ್ ಇಂದ 100 ರುಪೀಸ್ ಪ್ರತಿದಿನ ನೀವು ಖರ್ಚು ಮಾಡ್ತಿದ್ದೀರಾ ಅಂತ ಅಷ್ಟೇ. ಸೊ ನೋಡಕ್ ಹೋದ್ರೆ ಒಂದ್ 3000 ರುಪೀಸ್ ಖರ್ಚ್ ಆಗ್ತಿದ್ಯಾ ಸರ್ ಪರ್ ಮಂತ್? ಹೌದೌದು, ಅಷ್ಟೇ. ಅಷ್ಟು ಒಳಗಡೆ ಆಯ್ತಾ ಇದೆ. ಓಕೆ, ಮಿಕ್ಕಿದ್ ನಾವು ಅದು ಹಳೆ ಗಾಡಿ ಖರ್ಚು ಮಾಡ್ತಾ ಇದ್ದಿದ್ದು ಲೆಕ್ಕಾಚಾರದಲ್ಲಿ ನಾವು ಬ್ಯಾಂಕ್ ಲೋನ್ ಕಟ್ಕೊಂಡು ಹೋಗ್ಬಿಡ್ತೇವೆ. ನಾನು ಲೋನ್ ಅಲ್ಲಿ ತಗೊಂಡಿರೋದು ಗಾಡಿ. ಓಕೆ, ಲೋನ್ ಕಟ್ಕೊಂಡು ಹೋಗ್ಬಿಡ್ತೀನಿ ನಾನು. ಸರ್, ಇನ್ನೊಂದು, ಇವಾಗ ನೀವು ಮೊದಲು ಎಲ್ ಪಿ ಜಿ ಗಾಡಿ ಓಡಿಸ್ತಾ ಇದ್ರಿ, ಓಕೆ, ಅದ್ರಲ್ಲಿ ಮೇಂಟೆನೆನ್ಸ್ ಏನಾದ್ರೂ ಇದೆಯಾ? ಅದಕ್ಕೆ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಡಿಫ್ರೆನ್ಸ್ ಇದೆ. ತಿಂಗಳಾದ್ರೆ ಆಯಿಲ್ ಚೇಂಜ್ ಮಾಡ್ಬೇಕು, ಅದು ಇದು ಕೆಲಸ ಬರ್ತಾನೆ ಇರುತ್ತೆ ಸರ್. ಅದು ಒಂದು 3 ವರ್ಷ ಹೊಸ ಗಾಡಿ ಬಂದ್ರೆ ಒಂದ್ 3 ವರ್ಷ ಏನ್ ಬರಲ್ಲ. ಓಕೆ, ಆಮೇಲೆ ಜಾಸ್ತಿ ಕೆಲಸ ಜಾಸ್ತಿ ಬಂದ್ಬಿಡುತ್ತೆ. ಓಕೆ, ಅದ್ ಮಾಡ್ತಾನೆ ಇರ್ಬೇಕು. ಆ ಲೆಕ್ಕಾಚಾರ ತಗೊಂಡ್ರೆ ಇವಾಗ ಇದಕ್ಕೆ 95% ಫುಲ್ ಸೇವ್ ಆಗತ್ತೆ ನಮ್ಗೆ. 95% ಫುಲ್ ಸೇವ್ ಆಗತ್ತೆ ಸರ್ವಿಸ್ ಗೆ. ನೀವು ಅಟ್ಲೀಸ್ಟ್ ಒಂದ್ 5000 ಖರ್ಚು ಮಾಡ್ತಿದ್ದೀರಾ ಸರ್? ಇಲ್ಲ ಅಂದ್ರೆ ಇವಾಗ ನಮ್ದು ಹೆಂಗಂದ್ರೆ ಅದು ಆಟೋದಲ್ಲಿ ಬಂದ್ಬಿಟ್ಟು ಸರ್ವಿಸ್ ಸ್ಟೇಷನ್ ಹೋದ್ರೆ ನಮ್ಗೆ ಅಷ್ಟು ಹೆವಿ ಕಾಸ್ಟ್ ಅಂತ ಕಾಣದು. ಮಾಮೂಲಿ ಎಲ್ಲ ಬಂದ್ಬಿಟ್ಟು ಆಚೆ ಮಾಡ್ಕೊಂತೀವಿ, ಏನ್ ಹೋಗಿದೆ ಅದ್ ಮಾತ್ರ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ಲೆಕ್ಕಾಚಾರ ಹಾಕಿದ್ರೆ ಅದು 5000 ದಾಟ್ಬೋದು, ಒಂದ್ಸರಿ ಒಂದೊಂದ್ಸರಿ 2000 1000 ನಿಲ್ಲತ್ತೆ. ಇವ್ರು ಹೇಳಿರೋ ಪ್ರಕಾರ ನಮಗ್ ಬಂದ್ಬಿಟ್ಟು ಬ್ರೇಕ್ ಆಯಿಲ್, ಓಕೆ, ಬ್ರೇಕ್ ಆಯಿಲ್ 30,000 ಕಿಲೋಮೀಟರ್ ಒಂದ್ಸತಿ ಚಿಕ್ಕದ ಒಂದ್ ಗೇರ್ ಬಾಕ್ಸ್ ಇದೆ, ಗೇರ್ ಬಾಕ್ಸ್ ಗೆ ಆಯಿಲ್ ಚೇಂಜ್ ಮಾಡ್ಬೇಕಂತಿದ್ದಾರೆ 30,000 ಕಿಲೋಮೀಟರ್ ಗೆ. ಓಕೆ, ಅದಕ್ಕೆ ಮಿಕ್ಕಿದ್ದು ಸರ್ವಿಸ್ ಗೆ 3 ತಿಂಗಳಿಗೆ ಒಂದ್ಸತಿ ಸರ್ವಿಸ್ ಬಂದಾಗ ಕಪ್ಪಿಗೆ ಗ್ರೀಸ್ ಹಾಕ್ಬೇಕು, ಇನ್ನೇನಿಲ್ಲ. ಇನ್ನೊಂದು, ನಿಮ್ ಮಾಮೂಲಿ ಆಗಿದ್ದು ಸಿಲ್ಲಿ ಕ್ವಶನ್ ಆಗ್ಬೋದು, ಇಲ್ಲಿ ನಿಮ್ಗೆ ಕ್ಲಚ್ ಬರ್ತಾ ಇತ್ತು,
ಮಾಮೂಲಿ ಆಗಿ ಕ್ಲಚ್ ಇಲ್ಲ ಇವಾಗ ಒಳ್ಳೆ ಸ್ಕೂಟಿ ತರ ಆರಾಮಾಗಿ ಓಡಿಸಬಹುದು ಈ ಗಾಡಿ ಓಡಿಸೋದು ಸ್ವಲ್ಪ ಸರ್ ನಮಗೂ ನಾವು ಕೈ ಹಿಂಗ್ ಮಾಡಿ ಮಾಡಿ ಬಿಡ್ತಾ ಇದೀವಿ ಇವಾಗ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಓಕೆ ಸರ್ ನಮ್ಮ ವೀಕ್ಷಕರಿಗೆ ಏನು ಹೇಳೋದು ಏನು ಹೇಳಕ್ ಬರ್ತೀರಾ ಸರ್ ಈ ಗಾಡಿ ಬಗ್ಗೆ ಅಂದ್ರೆ ಇಲ್ಲ ಧೈರ್ಯವಾಗಿ ತಗೋಬಹುದಾ ನಮ್ಮ ಡ್ರೈವರ್ ಧೈರ್ಯವಾಗಿ ತಗೋಬಹುದು ಹೊಸ ಗಾಡಿ ಧೈರ್ಯವಾಗಿ ತಗೋಬಹುದು ಚೆನ್ನಾಗಿ ದುಡಿಬಹುದು ಸಾಲ ಬೇಗ ತೀರಿಸ್ಕೊಳ್ಳಿ ಆರಾಮಾಗಿರಿ ಅಂತಾನೆ ಹೇಳ್ತೀನಿ ನಾನು ಇನ್ನೇನಿಲ್ಲ ಓಕೆ ಒಳ್ಳೆ ಪ್ರಾಫಿಟ್ ಮಾಡಬಹುದು ಮಾಡಬಹುದು ತೀರಿಸ್ಕೊಬಹುದು ಆರಾಮಾಗಿ ಟೆನ್ಷನ್ ಇರಲ್ಲ ಗಾಡಿ ನೆಕ್ಸ್ಟ್ ಮುಂದಕ್ಕೆ ಎಲ್ಲ ಇದೆ ಬರಬೇಕು ನಮ್ಮಿಂದ ಹೊಗೆ ಬರ್ದಿರೋ ಗಾಡಿ ಓಡಿಸೋದ್ರಿಂದ ಒಬ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಇದ್ರಿಂದ ಮಾಡ್ತಾ ಇದ್ದೀನಿ ನನಗೂ ಒಳ್ಳೇದಾಯ್ತಾ ಇದೆ ಪ್ರಕೃತಿ ರಕ್ಷಣೆನೂ ಮಾಡ್ತಾ ಇದ್ದೀರಾ ಪ್ಲಸ್ ಈ ವ್ಯೂ ಆಫ್ ಪಾಯಿಂಟ್ ಕೊಡ್ತಾ ಇದ್ದೀರಾ ಪ್ಲಸ್ ಸೇವಿಂಗ್ಸ್ ಮಾಡಬಹುದು ಲೋನು ತೀರಿಸ್ಕೋಬಹುದು ಮಾಡ್ಕೋಬಹುದು ಸ್ವಲ್ಪ ದುಡ್ಡು ದುಡಿಮೆನೂ ಮಾಡ್ಕೋಬಹುದು ಅಷ್ಟೇ ಹೇಳ್ತಾ ಇದಾರೆ ಬಾಲು ಸರ್ ಸೊ ಸರ್ ಇದನ್ನ ಓಪನ್ ಮಾಡಿ ಬ್ಯಾಟ್ರಿ ತೋರಿಸ್ತಾ ಇದಾರೆ ವಿತ್ ಬ್ಯಾಟ್ರಿ ತೋರಿಸ್ತಾ ಇಲ್ಲಿ ಸರ್ ಏನ್ ಹೇಳ್ತಿದಾರೆ ಅಂದ್ರೆ ಸರ್ ಇದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟು ಅಂತ ತೋರಿಸುತ್ತೆ ಇಲ್ಲ ತೋರಿಸುತ್ತೆ ಪ್ಲಸ್ ಮುಂದೆ ಸ್ಟೇರಿಂಗ್ ಅಲ್ಲೂ ನಮ್ಗೆ ಗೊತ್ತಾಗತ್ತೆ ಪಾಯಿಂಟ್ಸ್ ಇದೆ ನಾಲ್ಕು 5 ಪಾಯಿಂಟ್ಸ್ ಅದು ಕಮ್ಮಿ ಆಗೋದೆಲ್ಲ ಗೊತ್ತಾಗುತ್ತೆ ಅಕ್ಯುರೇಟ್ ಆಗಿ ಗೊತ್ತಾಗಬೇಕಂದ್ರೆ ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡ್ರೆ ಇಷ್ಟು ಪರ್ಸೆಂಟ್ ಇದೆ ಅಂತ ಗೊತ್ತಾಗುತ್ತೆ ಸೊ ನೀವು ಇನ್ನೊಂದು ಕೆಲಸ ಮಾಡ್ಕೋಬಹುದಲ್ಲ ಸರ್ ಇದಿಲ್ಲ ಕ್ಯೂ ಆರ್ ಕೋಡ್ ಇದನ್ನ ನೀವು ಫೋಟೋ ತಗೊಂಡು ಇಕ್ಕೋಬಹುದಲ್ವಾ ಸರ್ ಫೋಟೋ ತಗೊಂಡು ಎವ್ರಿ ಟೈಮ್ ಈ ಕ್ಯಾರಿಯರ್ ನ ಅಂದ್ರೆ ಇದ್ ಹ್ಯಾಂಡಲ್ ನ ಈಗ ಅದೇ ನಾವು ಇವಾಗ ನೋಡ್ತೀವಲ್ಲ ಡೌಟ್ ಆಗ್ಬಿಡತ್ತೆ ಅಂತಿದ್ರೆ ನಾವು ಇಲ್ಲಿ ತಗೊಂಡು ನಾನು ಅದೇ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಸೊ ಈ ತರ ಡೀಟೇಲ್ಸ್ ತೋರಿಸ್ಬಿಡತ್ತೆ ನಾವು ಸ್ಕ್ಯಾನ್ ಮಾಡಿದ್ರೆ ಮತ್ತೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಎಲ್ಲಿ ತೋರಿಸ್ತಾ 35% ಚಾರ್ಜ್ ಇನ್ನು ಇದೆ ಅಂತ ತೋರಿಸ್ತಾ ಇದೆ ಅಂತ 100 ಆದಾಗ ಫುಲ್ ಇಲ್ಲ 100 ಅಂತ ತೋರಿಸುತ್ತೆ ಇಲ್ಲಿ 57 ಏನೋ ಬರುತ್ತೆ ಓಕೆ ಫೈನ್ ಸರ್ ಸೊ ವೀಕ್ಷಕರೇ ಇದೇ ಡೀಟೇಲಿಂಗ್ ಇದೇ ಹೊಸ ಗಾಡಿ ಸರ್ ತಗೊಂಡಿರೋದು ಸೊ ಮತ್ತೆ ಸಿಗೋಣ ಹೊಸ ವ್ಲಾಗ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಬಾಲು ಅವರೇ ಇಷ್ಟು ಡೀಟೇಲಿಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅವರೇ ಥ್ಯಾಂಕ್ ಯು ಸೋ ಮಚ್ ಸಾಯನಾರ ಹೇಳ್ತಾ ವ್ಲಾಗ್ ಅನ್ನ ಎಂಡ್ ಮಾಡೋಣ ಪ್ಲೀಸ್ ವೇಟ್ ಫಾರ್ ಮೈ ನ್ಯೂ ವ್ಲಾಗ್ ಹೊಸ ವ್ಲಾಗ್ಗೆ ಕಮಿಂಗ್ ವೆರಿ ಸೂನ್ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್